हाय वीवर्स, करुनाड कई रुचि क्रियेशन्स के स्वागत। नानिली सीरेयन्न नेरिगे माड्कोಳ್ತಾ ಇದ್ದೀನಿ। ಈ ರೀತಿ ಎರಡು ಕೈಗಳಿಂದ ನೆರಿಗೆಯನ್ನು ಮಾಡ್ಕೊಂಡ್ರೆ ನೆರಿಗೆಗಳು ಸಮವಾಗಿ ಬರುತ್ತೆ। ಅಥವಾ ನಾರ್ಮಲ್ ಆಗಿ ನಾವು ಸೀರೆ ಉಟ್ಕೊಳ್ಳುವಾಗ ಹೇಗೆ ನೆರಿಗೆ ಮಾಡ್ಕೊಳ್ತೀವಿ ಆ ರೀತಿಯಾದರೂ ನೆರಿಗೆಗಳನ್ನು ಮಾಡ್ಕೊಂಡು ನೆರಿಗೆಗಳನ್ನು ನಾವಿಲ್ಲಿ ಜೋಡಿಸ್ಕೋಬಹುದು। ನಾನಿಲ್ಲಿ ಈ ರೀತಿ ನೆರಿಗೆಗಳನ್ನು ಸ್ವಲ್ಪ ದೂರಕ್ಕೆ ಮಾಡ್ಕೊಂಡು ಅಲ್ಲಲ್ಲಿ ನಾನು ಕ್ಲಿಪ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ। ನಿಮಗೆ ನೆರಿಗೆಗಳು ಪೂರ್ತಿಯಾಗಿ ಹಿಡಿಲಿಕ್ಕೆ ಆಗುತ್ತೆ ಅಂದರೆ ಪೂರ್ತಿ ಸೀರೆ ಅಂದರೆ ಮುಕ್ಕಾಲು ಸೀರೆ ನೆರಿಗೆ ಮಾಡೋವರೆಗೆ ಇದೇ ರೀತಿ ಮಾಡ್ಕೋಬಹುದು। ಅಥವಾ ಸ್ವಲ್ಪ ದೂರ ನೆರಿಗೆ ಮಾಡಿ ಈ ರೀತಿ ಕ್ಲಿಪ್ಸ್ ಅನ್ನು ಹಾಕೋಬಹುದು। ನಾನು ಇಲ್ಲಿ ಸ್ವಲ್ಪ ದೂರನೇ ನೆರಿಗೆಯನ್ನು ಮಾಡಿಕೊಂಡು ಕ್ಲಿಪ್ಸ್ ಅನ್ನು ಸೇರಿಸ್ಕೊಳ್ತಾ ಇದ್ದೀನಿ। ಸೀರೆಯನ್ನು ಸರಿ ಮಾಡಿಕೊಂಡು ನೆರಿಗೆಗಳನ್ನು ಮಾಡ್ಕೊಳ್ತಾ ಬನ್ನಿ। ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ। ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ। ಹಾಗೆ ನನ್ನ ಚಾನಲಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ। ನೋಡಿ, ಇದೇ ರೀತಿ ನಾನು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಹಾಗೆ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ। ನನಗೆ ಎಷ್ಟು ಸೀರೆ ನೆರಿಗೆ ಬೇಕು ಅಂತ ನೋಡಿಕೊಂಡು ನಾನಿಲ್ಲಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ। ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ। ನಾನಿಲ್ಲಿ ತೋರಿಸ್ತಾ ಇರುವಂತಹ ಅಲಂಕಾರ ಗೌರಿ ಮತ್ತು ವರಮಹಾಲಕ್ಷ್ಮಿ ಇಬ್ಬರಿಗೂ ಸೂಟ್ ಆಗುವಂತಹ ಅಲಂಕಾರ ಅಂತಲೇ ಹೇಳ್ಬೋದು। ಈಸಿಯಾಗಿ ಈ ಅಲಂಕಾರನ ಮಾಡ್ಕೋಬೋದು, ಬಿಗಿನರ್ಸ್ ಸಹ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸುಲಭದ ಅಲಂಕಾರ ಅಂತಲೇ ಹೇಳ್ಬೋದು। ಹಾಗೆ ನಮಗೆ ಟೈಮು ಸಹ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು। 10 ರಿಂದ 15 ನಿಮಿಷದಲ್ಲಿ ನಾವು ದೇವಿಗೆ ಸೀರೆಯನ್ನು ಉಡಿಸ್ಬೋದು। ನೋಡಿ, ಈ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ಅಲ್ಲಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ನಾವಿಲ್ಲಿ ಸೇರಿಸ್ಕೋಬೋದು। ನಾನಿಲ್ಲಿ ಪಲ್ಲುವನ್ನು ನೆರಿಗೆನ ಮಾಡ್ಕೊಂಡಿಲ್ಲ, ನಾನಿಲ್ಲಿ ಪಲ್ಲುನ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋದ್ರಿಂದ ಪಲ್ಲುವನ್ನು ನಾನಿಲ್ಲಿ ನೆರಿಗೆ ಮಾಡ್ಕೊಂಡಿಲ್ಲ। ಸೊ ಪಲ್ಲು ನಾನಿಲ್ಲಿ 1.5 ಮಾರ ಆಗಷ್ಟು ಬಿಟ್ಕೊಂಡಿದ್ದೀನಿ ಸೀರೆಯನ್ನು। ನಾನಿಲ್ಲಿ ಒಂದು ಸಿಂಗಲ್ ಬಿಂದಿಗೆನ ತೆಗೆದುಕೊಂಡಿದ್ದೀನಿ, ತಟ್ಟೆ ಮೇಲೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ನಾನಿಲ್ಲಿ ಬಿಂದಿಗೆನ ಇಟ್ಕೊಂಡಿದ್ದೀನಿ। ನಾನಿಲ್ಲಿ ಇನ್ನೂ ಬಿಂದಿಗೆಗೆ ನೀರನ್ನು ಸೇರಿಸ್ಕೊಂಡಿಲ್ಲ, ಹಾಗೆ ಸಣ್ಣದೊಂದು ಕಡ್ಡಿಯನ್ನು ಬಿಂದಿಗೆಗೆ ನಾನಿಲ್ಲಿ ಕಟ್ಕೊಂಡಿದ್ದೀನಿ। ಕಡ್ಡಿ ಅಥವಾ ಸ್ಕೇಲನ್ನು ನೀವು ಕಟ್ಕೋಬೇಕಾಗತ್ತೆ। ನಾನಿಲ್ಲಿ ಬ್ಯಾಕ್ ಸೈಡಿಂದ ಸೀರೆನ ಮುಂಭಾಗಕ್ಕೆ ತೊಗೊಂಬಂದು ನೆರಿಗೆಗಳನ್ನ ಸಮವಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಜೋಡಿಸ್ಕೊಂಡು ನೀವು ಅಲ್ಲಿ ಬಿಂದಿಗೆಯ ಕಂಠ ಭಾಗ ಬರುತ್ತಲ್ವ ಅಲ್ಲಿ ನೀವೊಂದು ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ, ಅಥವಾ ಸೂಜಿ ದಾರದಿಂದ ಪೋಣಿಸ್ಬಿಟ್ಟು ಅಲ್ಲೊಂದು ಗಂಟನ್ನು ನೀವು ಸೇರಿಸ್ಕೋಬೇಕಾಗುತ್ತೆ. ನಾನು ಕ್ಲಿಪ್ಪನ್ನು ರಿಮೂವ್ ಮಾಡಿ ಒಂದು ಪಿನ್ನನ್ನು ನಾನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎರಡೂ ಸೈಡಿನ ನೆರಿಗೆಗಳು ಪಿನ್ ಒಳಗೆ ಬರುವಂತೆ ನಾನಿಲ್ಲಿ ಮಾಡಿಕೊಂಡು ಸಮವಾಗಿ ಇಟ್ಕೊಂಡು ನಾನಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ದಾರ ಸೂಜಿ ಮತ್ತು ದಾರ ಪೋಣಿಸ್ಕೊಂಡು ಅಲ್ಲಿ ದಾರದಿಂದ ಪೋಣಿಸ್ಬಿಟ್ಟು ನೀವು ಅಲ್ಲಿ ಒಂದು ಗಂಟನ್ನು ಸಹ ಹಾಕ್ಕೋಬಹುದು. ನೋಡಿ, ಈ ರೀತಿ ನಾನು ಪಿನ್ನನ್ನು ಸೇರಿಸ್ಕೊಂಡ ನಂತರ ನೆರಿಗೆಗಳನ್ನ ಒಂದ್ಸಲಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಹಾಗೆ ಕ್ಲಿಪ್ಗಳು ಏನು ಹಾಕಿರ್ತೀನಿ ಸೀರೆಗೆ ಆ ಕ್ಲಿಪ್ಗಳನ್ನೆಲ್ಲ ನಾನಿಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ, ಒಂದೊಂದು ನೆರಿಗೆ ಪಕ್ಕ ಒಂದು ನೆರಿಗೆ ಬರುವಂತೆ ನಿಧಾನಕ್ಕೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಬಿಂದಿಗೆಗೆ ನಾವು ನೀರು ಹಾಕ್ತಾ ಇರೋದ್ರಿಂದ ನೀವು ಮುಂದಕ್ಕೆ ಎಳಿಬೇಕಾದ್ರೆ ನಿಧಾನಕ್ಕೆ ಎಳ್ಕೊಳ್ಳಿ, ಜೋರಾಗಿ ಎಳಿಬೇಡಿ. ಅಥವಾ ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರಲ್ಲ ಅಂದರೆ ಮೊದಲೇ ಬಿಂದಿಗೆಗೆ ನೀರನ್ನು ತುಂಬಿಸ್ಬೋದು, ಅಥವಾ ನಿಮ್ಮ ಶಾಸ್ತ್ರ ಪ್ರಕಾರ ಅಕ್ಕಿಯನ್ನು ತುಂಬಿಸಿ ಇಟ್ಕೊಂಡು ನಂತರ ಸೀರೆಯನ್ನು ನೀವು ಈ ರೀತಿ ಉಡಿಸ್ಕೋಬಹುದು, ಈಸಿಯಾಗಿ ಉಡಿಸುವಂಥ ಅಲಂಕಾರ. ನೋಡಿ, ನಾನಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅಪೋಸಿಟ್ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದ ನೆರಿಗೆಗಳನ್ನ ಹಾಗೆ ಅಲ್ಲೇ ನೀಟಾಗಿ ಕುತ್ಕೊಳ್ಳೋ ರೀತಿ ನೀವು ನೋಡಿಕೊಂಡು ಪಕ್ಕ ಜೋಡಿಸಿದರೆ ಸಾಕು. ನೋಡಿ, ಇದಾದ ನಂತರ ನಾನು ಪಲ್ಲುವನ್ನು ಹಾಕೋದನ್ನು ತೋರಿಸ್ತೀನಿ. ನಾನು ಇವೆರಡೂ ರೀತಿಯಲ್ಲಿ ಪಲ್ಲುನ ಹಾಕ್ತಾಯಿಲ್ಲ, ಬಟ್ ನಿಮಗೆ ತೋರಿಸ್ಲಿಕ್ಕೆ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೆರಿಗೆಯನ್ನು ಮಾಡಿಕೊಂಡು ಪ್ರಿಲ್ಸನ್ನು ಮಾಡಿಕೊಂಡು ನೀವು ಈ ರೀತಿಯಾಗಿಯೂ ಸಹ ದೇವಿಗೆ ಪಲ್ಲುನ ಹಾಕ್ಬೋದು. ನೋಡಿ, ಈ ರೀತಿಯಲ್ಲೂ ಸಹ ದೇವಿಗೆ ನೀವಿಲ್ಲಿ ಪಲ್ಲುನ ಹಾಕ್ಬೋದು. ನಿಮಗೆ ಯಾವುದು ಈಸಿ ಮೆಥಡ್ ಅನಿಸುತ್ತೆ ಆ ಮೆಥಡ್ನಲ್ಲಿ ತಾಯಿಗೆ ನೀವು ಪಲ್ಲುವನ್ನು ಹಾಕ್ಬೋದು. ಅಥವಾ ಈ ರೀತಿ ಮುಂಭಾಗಕ್ಕೆ ತಗೊಬಂದು ನಾವು ನಾರ್ಮಲ್ ಆಗಿ ಸೀರೆಯನ್ನು ಉಟ್ಕೊಂಡಾಗ ಹೇಗೆ ಪಲ್ಲು ಹಾಕ್ಕೊಳ್ತೀವಿ ಆ ರೀತಿಯಾದರೂ ಪಲ್ಲುನ ಹಾಕ್ಬಿಟ್ಟು ಮುಂಭಾಗಕ್ಕೆ ತಗೊಬಂದರೆ, ಅಂದರೆ ಮುಂದ್ಗಡೆಗೆ ನಾವು ನಾರ್ಮಲ್ ಆಗಿ ಪಲ್ಲುನ ಹೇಗೆ ಹಾಕ್ಕೊಳ್ತೀವಿ ಆ ರೀತಿಯಾದರೂ ಹಾಕ್ಬೋದು. ಗೌರಿಗೆ ಆಲ್ಮೋಸ್ಟ್ ಸೆರಗನ್ನ ಭುಜದ ಮೇಲೆ ಹಾಕೊಂಡಿರೋ ತರನೇ ಮಾಡ್ತಾರೆ. ಅಂದರೆ ಗೌರಿ ಅಂದರೆ ನಮ್ಮ ಮನಸ್ಸಲ್ಲಿ ಬರೋ ಭಾವನೆ ಫಸ್ಟ್ ಸೆರಗು ಮುಂಭಾಗಕ್ಕೆ ಹಾಕೊಂಡಿರೋ ರೀತಿ. ಸೊ ಆ ರೀತಿ ಆದರೂ ನೀವು ಹಾಕ್ಬೋದು. ನಾನಿಲ್ಲಿ ದೇವಿಯ ಸೊಂಟಕ್ಕೆ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ. ಶೇಪನ್ನು ನೋಡಿಕೊಂಡು ಒಂದು ದಾರನ ಕಟ್ಕೊಳ್ಳಿ, ಆದರೆ ಟೈಟಾಗಿ ಕಟ್ಬೇಡಿ, ಲೂಸಾಗಿ ಕಟ್ಕೊಳ್ಳಿ. ಅಂದರೆ ಅಲ್ಲಿ ಶೇಪ್ ಬರಬೇಕು, ಆ ರೀತಿ ಕಟ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಕಟ್ಕೋಬೇಕಾಗತ್ತೆ. ಬಿಂದಿಗೆಗೆ ನೀರು ಹಾಕಿಲ್ಲ ಅಂದರೆ ಸ್ವಲ್ಪ ಅಲುಗಾಡುತ್ತೆ, ನೀವು ನೋಡಿಕೊಂಡು ಅಲಂಕಾರನ ಮಾಡಬೇಕಾಗತ್ತೆ. ನಿಧಾನಕ್ಕೆ ನೀರು ಅಥವಾ ಅಕ್ಕಿಯನ್ನು ನೀವು ಸೇರಿಸಿದ್ರೆ ಈಸಿಯಾಗಿ ಅಲಂಕಾರನ ಮಾಡ್ಕೋಬಹುದು. ನಾನಿಲ್ಲಿ ನನಗೆ ಅಭ್ಯಾಸ ಇರೋದ್ರಿಂದ ನಾನು ನೀರನ್ನು ಸೇರಿಸ್ತೀರ ಹಾಗೆ ಬಿಂದಿಗೆಗೆ ಸೀರೆಯನ್ನು ಉಡಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಆದರೂ ನೀವು ಪಲ್ಲುವನ್ನು ದೇವಿಗೆ ಹಾಕ್ಬೋದು. ನಾವು ಪಲ್ಲು ಏನು ಬಿಟ್ಕೊಂಡಿರ್ತೀವಿ ಆ ಪಲ್ಲುನ ನೀವು ಈ ರೀತಿಯಾದರೂ ದೇವಿಗೆ ಹಾಕ್ಬೋದು. ನೀವು ಇನ್ನೊಂದು ಸ್ವಲ್ಪ ನೆರಿಗೆಯನ್ನು ಸಹ ಮಾಡ್ಕೋಬೋದು. ನೆರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೆರಿಗೆಯನ್ನು ಮಾಡಿಕೊಂಡು ಉಳಿದಿದ್ದ ಭಾಗ ಪಲ್ಲು ಹಾಕಲಿಕ್ಕೆ ಇಟ್ಕೋಬೋದು. ಈ ಥರ ತೆಂಗಿನಕಾಯಿ ಮೇಲೆ ಆದರೂ ನೀವು ಪಲ್ಲು ಹಾಕ್ಬೋದು. ಅಥವಾ ಈ ರೀತಿ ತಾಯಿಯ ಭುಜಕ್ಕೆ ನಾವು ಕಡ್ಡಿ ಏನು ಕಟ್ಟಿರ್ತೀವಿ ಆ ಕಡ್ಡಿಯ ಮೇಲ್ಗಡೆಯಿಂದ ಸೀರೆನ ತೊಗೊಂಬಂದು ಈ ರೀತಿಯಲ್ಲಾದರೂ ನೀವು ಹಾಕ್ಬೋದು. ನಿಮಗೆ ಯಾವ ರೀತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ಪಲ್ಲುವನ್ನು ಹಾಕಿ. ನಾನು ದೇವಿಗೆ ಒಡವೆಗಳನ್ನ ಹಾಕಿದ ನಂತರ ಪಲ್ಲುವನ್ನು ಹಾಕಿ ತೋರಿಸ್ತೀನಿ. ನೋಡಿ, ಯಾವ ರೀತಿ ಒಡವೆಗಳು ನಿಮ್ಮ ಹತ್ರ ಇರುತ್ತೆ ಆ ರೀತಿಯ ಒಡವೆಗಳನ್ನ ನೀವಿಲ್ಲಿ ಸೇರಿಸ್ಬೋದು. ನಾನು ಜಾಸ್ತಿ ಒಡವೆಗಳನ್ನ ಇಲ್ಲಿ ಹಾಕಿಲ್ಲ, ಸಿಂಪಲಾಗಿ ಒಂದೆರಡು ಒಡವೆಗಳನ್ನ ಹಾಕಿ ಮಾಂಗಲ್ಯ ಸರವನ್ನು ತಾಯಿಗೆ ಸೇರಿಸ್ತಾ ಇದ್ದೀನಿ. ಈ ತಾಯಿ ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಂಠ ಏನು ಬರುತ್ತೆ, ನಾವು ದಾರ ಕಟ್ಟಿರ್ತೀವಲ್ಲ ಕಡ್ಡಿ, ಅದು ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಆ ರೀತಿ ಕವರ್ ಆಗುವಂಥ ಒಂದು ನೆಕ್ಲೆಸ್ಸು, ಮಾಂಗಲ್ಯ ಸರ, ಹಾಗೆ ಇನ್ನೊಂದು ಚೈನನ್ನು ನಾನಿಲ್ಲಿ ಹಾಕಿದ್ದೀನಿ. ಹಾಗೆ ತಾಯಿಗೆ ಜಡೆಬೆಲೆಯನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕಿದ ನಂತರ ನೀವು ಕಳಶಕ್ಕೆ ನೀರು ಅಕ್ಕಿ ನಿಮ್ಮ ಶಾಸ್ತ್ರ ಪ್ರಕಾರ ಏನು ಹಾಕ್ತೀರಾ ಅದನ್ನು ನೀವಿಲ್ಲಿ ಸೇರಿಸ್ಬೋದು. ಹಾಗೆ ಗೌರಿ ಮಾತೆಗೂ ಸಹ ಈ ಅಲಂಕಾರನ ಮಾಡ್ಬೋದು. ಹಾಗೆ ನೀವು ವರಮಹಾಲಕ್ಷ್ಮಿಗೂ ಸಹ ಈ ಅಲಂಕಾರನ ಮಾಡ್ಬೋದು. ಬಿಂದಿಗೆ ಕಂಠ ಕಾಣಿಸ್ಬಾರ್ದು ಅಂತ ಒಂದು ಸರವನ್ನು ಹಾಕಿ ನಂತರ ತೆಂಗಿನಕಾಯಿಯನ್ನು ಇಟ್ಟು ನೋಡಿ, ಈ ರೀತಿಯಾದರೂ ಪಲ್ಲುವನ್ನು ಹಾಕ್ಬೋದು ತೆಂಗಿನಕಾಯಿ ಮೇಲೆ. ನನ್ನ ಈ ಅಲಂಕಾರ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸೊ ನಾನೀಗ ದೇವಿಯ ಮುಖವನ್ನು ಏರಿಸ್ತಾ ಇದ್ದೀನಿ. ತಾಯಿಗೆ ಮುಖವಾಡವನ್ನು ಹಾಕಿ ನಂತರ ನಾನು ಪಲ್ಲುವನ್ನು ಹಾಕ್ತಾ ಇದ್ದೀನಿ. ಪಲ್ಲುವನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾವು ಸೆರೆಗನ್ನು ತಲೆ ಮೇಲೆ ಹೇಗೆ ಹಾಕ್ಕೊಳ್ತೀವಿ ಆ ರೀತಿಯಾದರೂ ನಾವು ಹಾಕ್ಬೋದು. ದೇವಿಯ ಕಿರೀಟ ಬರುತ್ತಲ್ಲ ಅದ್ರ ಮೇಲ್ಗಡೆಯಿಂದ ಆದರೂ ಹಾಕ್ಬೋದು. ಅಥವಾ ಹಿಂಭಾಗ ತೆಂಗಿನಕಾಯಿ ಇರುತ್ತಲ್ಲ ತೆಂಗಿನಕಾಯಿ ಮೇಲೆ ಆದರೂ ಹಾಕ್ಬೋದು. ನಾನಿಲ್ಲಿ ತೆಂಗಿನಕಾಯಿ ಮೇಲ್ಗಡೆ ಪಲ್ಲುವನ್ನು ಹಾಕ್ತಾ ಇದ್ದೀನಿ. ಹಾಗೆ ಹೂಗಳಿಂದ ತಾಯಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿ ನೋಡಲಿಕ್ಕೆ ಹೀಗೆ ಕಾಣಿಸ್ತಾ ಇದ್ದಾರೆ. ಗೌರಿ ಮತ್ತು ವರಮಹಾಲಕ್ಷ್ಮಿ ಇಬ್ಬರ ಅಲಂಕಾರ ಅಂತಲೇ ಹೇಳ್ಬೋದು. ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.